ನಿಮ್ಮ ಹೆಸರು ಸರ್? ಗಿರೀಶ್ ಅಂತ. ಏನು ಮಾಡ್ಕೊಂಡಿದ್ದೀರಿ ಸರ್ ನೀವು? ನಾವು ಐಟಿ ಎಂಪ್ಲಾಯಿ. ಓಕೆ ಸರ್, ಇವಾಗ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಮಾತಾಡಿದ್ರೆ ಇವಾಗ ಬಿಸಿ ಬಿಸಿ ಸುದ್ದಿ ಅದು ಯು ಎಸ್ ಎಲೆಕ್ಷನ್ನು. ಸೊ ಟ್ರಂಪ್ದು ಮತ್ತು ಕಮಲಾ ಹ್ಯಾರಿಸ್ದು, ಏನು ಹೇಳ್ತೀರಿ ಸರ್ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ನಮ್ಮ ಅಭಿಪ್ರಾಯ ಡೊನಾಲ್ಡ್ ಟ್ರಂಪ್ ಬರಬೇಕು ಅಂಥೇಳಿ, ವಿನ್ ಆಗಬೇಕಂತೇಳಿ ನಮ್ಮ ಅಭಿಪ್ರಾಯ. ರೀಸನ್ ಇಷ್ಟೇ, ಅವರು ಒಬ್ಬ ರೈಟ್ ನ್ಯಾಷನಲಿಸ್ಟ್ ಅವರು, ಆಮೇಲೆ ಅವರು ಒಬ್ಬ ವಿಷನರಿ ಮ್ಯಾನ್, ಒಂದು ಒಳ್ಳೆ ದೇಶದ ಬಗ್ಗೆ ಒಂದು ಒಳ್ಳೆ ವಿಷನನ್ನು ಇಟ್ಕೊಂಡಿರೋಂಥ ವ್ಯಕ್ತಿ. ಜಸ್ಟ್ ಲೈಕ್ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಹೇಗೆ ಒಂದು ಕನಸು ಇಟ್ಕೊಂಡಿರ್ಬೇಕು, ಯಾವತ್ತು ಒಬ್ಬ ಗ್ರೇಟ್ ಲೀಡರ್ಗೆ ಆ ದೇಶನ ಹಿಂಗೆ ಈ ಒಂದು ದಿಕ್ಕಿನಲ್ಲಿ ತಗೊಂಡೋಗ್ಬೇಕು ಅನ್ನೋದು ಒಂದು ವಿಷನ್ ಇರಬೇಕು. ಸೊ ಆ ರೀತಿಯ ಒಂದು ವಿಷನ್ ಇರೋವಂಥ ನಾಯಕ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವರು ಈಸ್ ಮೋರ್ ಆಫ್ ಒಂದು ಬಿಸ್ನೆಸ್ ಮೈಂಡ್ ಇರೋವಂಥ ಲೀಡರು. ಲೈಕ್ ಈಗ ಅವ್ರು ಬಂದರೆ ನೋಡಿ, ಈಗ ಸ್ಟಾಕ್ ಮಾರ್ಕೆಟು, ಈ ಫೋರೆಕ್ಸು, ಕ್ರಿಪ್ಟೋ ಇವೆಲ್ಲವನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕಂತ ಪ್ಲ್ಯಾನಲ್ಲಿದ್ದಾರೆ. ಎಲಾನ್ ಮಸ್ಕ್ ಕೂಡ ಅವ್ರಿಗೆ ಸಪೋರ್ಟಾಗಿ ಆಗಿದ್ದಾರೆ. ಸೊ ವಿಚ್ ಮೀನ್ಸ್ ಅವರು ಬಂದರೆ ಈ ಪ್ರಪಂಚದಲ್ಲಿ ನಮ್ಗೆ ಇವತ್ತೇನು ವಾರ್ ಸಿಚುಯೇಷನ್ ಒಂದಿದೆ, ಈ ಯುದ್ಧದ ಕಾರ್ಮೋಡ ಅನ್ನೋದಿದೆ, ಅದೆಲ್ಲ ಕ್ಲಿಯರ್ ಆಗಿ, ಸೊ ಅದು ಆದಷ್ಟು ಎಲ್ಲ ಫ್ರೆಂಡ್ಲಿ ಬಿಸ್ನೆಸ್, ಒಂದು ಡೆವಲಪ್ಮೆಂಟ್, ಓವರ್ಆಲ್ ಡೆವಲಪ್ಮೆಂಟ್ ಕಡೆ ಅವರ ಚಿಂತನೆ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಅವರು ಪುಟಿನ್ಗೂ ಕೂಡ ಒಬ್ಬ ಒಳ್ಳೆ ಫ್ರೆಂಡು, ನರೇಂದ್ರ ಮೋದಿಗೂ ಕೂಡ ಒಳ್ಳೆ ಫ್ರೆಂಡು. ಸೊ ಗ್ಲೋಬಲ್ ಲೆವೆಲಲ್ಲಿ ಅವರು ತುಂಬ ಜನರ ಜೊತೆ ಒಳ್ಳೆ ಸಂಬಂಧನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮಗೆ ಟ್ರಂಪ್ ಬಂದರೆ ಶ್ರೇಷ್ಠ ಅಂತ. ಪ್ಲಸ್ಸು ಮೊನ್ನೆ ಬಾಂಗ್ಲಾದಲ್ಲಿ ಹಿಂದೂಗಳ ಬಗ್ಗೆ ಆಗಿರೋ ದೌರ್ಜನ್ಯದ ಬಗ್ಗೆನೂ ಕೂಡ ಅವರು, ನಾನು ಹಿಂದೂಗಳ ರಕ್ಷಣೆಗೆ ನಿಂತ್ಕೊತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಸೊ ಇವೆಲ್ಲ ಆಯಾಮದಲ್ಲಿ ತೊಗೊಂಡ್ರೆ ನಮಗೆ ಟ್ರಂಪ್ ಬರೋದು ಭಾರತಕ್ಕೂ ಒಳ್ಳೆಯದು, ಆ್ಯಂಡ್ ಪ್ರಪಂಚದ ಲೆವೆಲಲ್ಲೂ ಒಳ್ಳೆಯದು. ಸೊ ಅವರು ಬರ್ತಾ ಇದ್ದಂಗೆನೆ ನೋಡಿ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಥವಾ ನಿಫ್ಟಿ ಎಲ್ಲ ಒಂಚೂರು ರೈಸ್ ಆಗುತ್ತೆ. ಬೇಕಾದ್ರೆ ಗಮನ್ಸ್ ನೋಡಿ, ಬಿಫೋರ್ ಎಲೆಕ್ಷನ್ಸು ಆಫ್ಟರ್ ಎಲೆಕ್ಷನ್ಸು ನೀವು ನಿಫ್ಟಿನ ತೆಗೆದು ನೋಡಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಟ್ರಂಪ್ ಎಷ್ಟು ಇಂಪಾರ್ಟೆಂಟು ಇಂಡಿಯಾಗೆ ಅನ್ನೋದ್ರ ಬಗ್ಗೆ ಅಲ್ಲಿ ಗೊತ್ತಾಗುತ್ತೆ. ಸರ್, ಇವಾಗ ಅದು ವಾರ್ ನಡೀತಾ ಇದೆಯಲ್ವಾ, ಸೊ ಅದಕ್ಕೆ ಅವರು ಗೆಲ್ಲೋದ್ರಿಂದ ಏನಾರ ಲೈಕ್ ಪಾಸಿಟಿವ್ ಆಗಿ ಆ ವಾರ್ ಕಮ್ಮಿ ಆಗೋದು ಅದು ಆಗುತ್ತೆ ಸರ್? ಅವ್ರು ಬಂದರೆ ಖಂಡಿತವಾಗ್ಲೂ ಅವರು ನ್ಯಾಯದ ಪರ ಇರ್ತಾರೆ. ಅವರು ಏನಂದರೆ ಈ ವಾರ್ನ ತುಂಬ ಎನ್ಕರೇಜ್ ಮಾಡೋ ಅಂಥ ವ್ಯಕ್ತಿ ಅಲ್ಲ ಅವರು. ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ವಾರಿಂದ ಗಳಿಸೋದಕ್ಕಿಂತ ಕಳ್ಕೊಳ್ಳೋದೇ ತುಂಬ ಜಾಸ್ತಿ ಇದೆ. ಯಾಕಂದ್ರೆ ವಾರಲ್ಲಿ ಒಂದು ವಾರ್ ಅಂದರೆ ಕಾಸ್ಟ್ ಆಫ್ ಒಂದು ವಾರು ಥೌಸಂಡ್ಸ್ ಆಫ್ ಕ್ರೋರ್ಸಲ್ಲಿ ಇರುತ್ತೆ. ಒಂದು ಮಿಸೈಲ್ನ ಲಾಂಚ್ ಮಾಡಬೇಕಂದ್ರೆ ಒಂದು 100,000 crore ಬೇಕು. ಒಂದು ಏರ್ ಕ್ರಾಫ್ಟ್ ಒಂದು ಪ್ರದೇಶದ ಮೇಲೆ ಹೋಗಿ ಯುದ್ಧ ಮಾಡ್ತೀವಿ ಅಂದರೆ 100,000 crore ಬೇಕಾಗುತ್ತೆ. ಸೊ ಇದರಿಂದ ಯಾರಿಗೇನು ಲಾಭ ಇಲ್ಲ. ಸೊ ಇದರಲ್ಲಿ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಓಕೆ, ಸೊ ಇವೆಲ್ಲ ಅವ್ರಿಗೆ ಗೊತ್ತಿದೆ. ಹಂಗಾಗಿ ಅವರು ನೋಡಿ, ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಇಂಥ ವಾರ್ ಸಿಚುಯೇಷನ್ಗಳು ಈಗಿರೋ ಹಾಗೆ ಇರಲಿಲ್ಲ ಅನಿಸುತ್ತೆ ನನ್ನ ಅಭಿಪ್ರಾಯ. ಸೊ ಹಂಗಾಗಿ ಅವರಿದ್ರೆ ಒಂಥರ ಒಳ್ಳೇದು. ಇರಾನ್ ಇಸ್ರೇಲ್ದು ಕೂಡ ಮೋಸ್ಟ್ಲಿ ಸಾಲ್ವ್ ಆಗ್ಬೋದು ಅಂತ ಅನಿಸುತ್ತೆ. ಅವ್ರ ಮೇಲೂ ಒಂದು ಅಟ್ಯಾಕ್ ಆಗಿತ್ತು ರೀಸೆಂಟ್ ಆಗಿ. ಹೌದು, ಅವ್ರ ಅಟ್ಯಾಕ್ ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ. ಮೋಸ್ಟ್ಲಿ ಅವ್ರು ಇದಾದರೆ ಈ ಯುಕ್ರೇನ್ ರಷ್ಯಾ ವಾರ್ ಕೂಡ ಮೋಸ್ಟ್ಲಿ ತಣ್ಣಗಾಗೋ ಸಾಧ್ಯತೆ ಇರ್ಬೋದು. ಆಮೇಲೆ ಇವ್ರ ಮೇಲೆ ಅಟ್ಯಾಕ್ ಇದೆ ಅದು. ಈಗ ಸಿ, ಪ್ರತಿಯೊಂದು ದೇಶದಲ್ಲೂ ಒಬ್ಬ ಪ್ರಬಲ, ಒಬ್ಬ ಒಳ್ಳೆ ನಾಯಕ ಅಂದಮೇಲೆ ಅವನಿಗೆ ಥ್ರೆಟ್ಸ್ ಅಂತ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಅಟ್ಯಾಕ್ ಆಗಿದೆ. ಬಹುಶಃ ಅವ್ರ ಅಟ್ಯಾಕಿಂಗ್ ವಿಡಿಯೋನ ನೋಡಿದ್ರೆ ಬಹುಶಃ ದೇವರೇ ಕಾಪಾಡಿರಬೇಕು ಅನ್ನೋ ಥರ ಇದೆ. ಯಾಕಂದರೆ ಕಿವಿ ಪಕ್ಕದಲ್ಲಿ ಜಸ್ಟ್ ಒಂದು ಲೈನ್ ಹಾದೋಗಿದೆ, ಜಸ್ಟ್ 2 mm. ಅವ್ರು ಹಿಂಗೆ ಹಿಂಗೆ ಅಂದಿದ್ರು ಅವ್ರ ಪ್ರಾಣನೇ ಹೋಗೋ ಸಾಧ್ಯತೆ ಇತ್ತು. ಅಷ್ಟು ಇದರಲ್ಲಿ ಅವರು ಬಚಾವ್ ಆಗಿದ್ದಾರೆ. ಸೊ ಬಹುಶಃ ಮೇ ಬಿ ಒಂದು ಒಳ್ಳೆ ಗುಡ್ ಕಾಸ್ಗೆ ಅವರು ಸೇವ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಇವರೇ ಗೆಲ್ತಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಸೊ ನಮ್ಮ ಈಗೇನೋ ಸರ್ವೆ ಎಲ್ಲ ಇವರೇ ಗೆಲ್ತಾರೆ ಅಂತ ಹೇಳ್ತಿದೆ. ಆಮೇಲೆ ಕಮಲ್ ಹ್ಯಾರಿಸ್ ಅವರು ಒಂದು ಲೆಫ್ಟ್ ಐಡಿಯಾಲಜಿನ ಇಟ್ಕೊಂಡು ಬಂದಿರ್ತಾರೆ. ಅವರು ಮೂಲತಃ ಭಾರತೀಯರೇ ಆಗಿದ್ರು, ಅವರೊಬ್ಬರು ಲೆಫ್ಟ್ ಐಡಿಯಾಲಜಿನ ಹೊಂದಿರೋಂಥ ಒಂದು ನಾಯಕಿ. ಸೊ ಈ ಪ್ರಪಂಚದಲ್ಲಿ ಎಲ್ಲೇ ಲೆಫ್ಟಿಸ್ಟ್ಗಳ ಗೌರ್ಮೆಂಟ್ ಬಂದ್ರೂ ಅವರ ಎಕಾನಮಿ ಎಲ್ಲ ಅಧೋಪತನಕ್ಕೆ ಹೋಗುತ್ತೆ. ಈವನ್ ಈಗ ಅಮೇರಿಕಾನಲ್ಲೂ ಅಷ್ಟೇ, ಲಾಸ್ಟ್ 2-3 years ಲೇ ಆಫು, ಅವರ ಎಕಾನಮಿ ಕಂಡೀಷನ್ಸ್ ಎಲ್ಲ ನೋಡಿದ್ರೆ ತುಂಬ ಕ್ರಿಟಿಕಲ್ ಆಗಿದೆ ಅವ್ರಿಗೆ. ಸೊ ಈವನ್ ಭಾರತದಲ್ಲೂ ಅಷ್ಟೇ, ಈ ಲೆಫ್ಟ್ ಸರ್ಕಾರಗಳೆಲ್ಲ ಇದ್ದಾಗ ಹೇಗಾಗಿದೆ, ನಾಟ್ ಓನ್ಲಿ ಇಂಡಿಯಾ ಅಮೇರಿಕಾ, ವರ್ಲ್ಡ್ ವೈಡ್ ನೀವೆಲ್ಲೇ ಲೆಫ್ಟ್ ಗೌರ್ಮೆಂಟ್ ಬಂದರೆ ಅದು ಸ್ವಲ್ಪ ಅವರ ಆ ದೇಶಕ್ಕೆ ಒಂಥರ
ತೊಂದರೆನೇ. ಸೊ ಇವರು ಒಂದು ನ್ಯಾಷನಲಿಸ್ಟ್ ಆಗಿರೋದ್ರಿಂದ, ರೈಟ್ ನ್ಯಾಷನಲಿಸ್ಟ್ ಆಗಿರೋದ್ರಿಂದ ಬಹುಶಃ ಅಮೇರಿಕನ ಆರ್ಥಿಕತೆನೂ ಒಂಚೂರು ಸುಧಾರಣೆ ಆಗುತ್ತೆ. ಆ್ಯಂಡ್ ಅಮೇರಿಕ ಆರ್ಥಿಕತೆ ಸುಧಾರಣೆ ಆಗೋದ್ರ ಜೊತೆಗೆ ಭಾರತೀಯ ಎಕನಾಮಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಯಾಕಂದರೆ ಭಾರತೀಯ ಬಹುತೇಕ ಐ ಟಿ ಕಂಪ್ನಿಗಳೆಲ್ಲ ಇಂಡಿಯಾದಲ್ಲೇ ಇದೆ. ಅಂದರೆ ಲೈಕ್ ಒಂಥರ ಸೆಕೆಂಡ್ ಹೋಮ್ ಆಫ್ ಐ ಟಿ ವಿಚಾರವಾಗಿ ಎಸ್ಪೆಷಲಿ ಬೆಂಗಳೂರಲ್ಲೇ ಇದೆ. ಸೊ ಹಂಗಾಗಿ ನಮ್ಮ ಕಂಪ್ನಿಗಳಿಗೂ ನಮ್ಮ ಬೆಂಗಳೂರಿನ ಆರ್ಥಿಕತೆಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಒಂದು ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.